ಇನ್ನು ಸಾಲದ ಹೊರೆ ಹೊತ್ತಿರುವಂತಹ ಏರ್ ಇಂಡಿಯಾ ಟಾಟಾ ಸನ್ಸ್ ಗ್ರೂಪ್ನ ಪಾಲಾಗುವ ಮೂಲಕ ಸರ್ಕಾರಿ ಸ್ವಾಮ್ಯದ ಏಕೈಕ ವಿಮಾನ ಯಾನ ಕಂಪನಿ ಈಗ ಖಾಸಗೀಕರಣಗೊಂಡಿದೆ ಏರ್ ಇಂಡಿಯಾಕ್ಕಾಗಿ ನಡೆದಂತಹ ಹರಾಜು ಟಾಟಾ ಗ್ರೂಪ್ನ ಪಾಲಾಗಿದ್ದು ಹದಿನಾರು ಸಾವಿರ ಕೋಟಿ ರೂಪಾಯಿಯಿಂದ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಬಿಡ್ ನಡೆದಿತ್ತು ಅಂತ ಮೂಲಗಳು ಹೇಳ್ತಾ ಇವೆ ಡಿಸೆಂಬರ್ ವೇಳೆಗೆ ಏರ್ ಇಂಡಿಯಾವನ್ನು ಸರ್ಕಾರ ಟಾಟಾ ಸನ್ಸ್ಗೆ ಹಸ್ತಾಂತರಿಸಲಾಗುತ್ತೆ ಈಗಾಗಲೇ ಟಾಟಾ ಗ್ರೂಪ್ ಸಿಂಗಾಪುರ ಏರ್ಲೈನ್ಸ್ ಜೊತೆಗೆ ಸೇರಿಕೊಂಡು ವಿಸ್ತಾರ ವಿಮಾನಯಾನ ಸಂಸ್ಥೆಯನ್ನ ಹೊಂದಿದೆ ಹತ್ತೊಂಬತ್ತು ಮೂವತ್ತೇಳರಲ್ಲಿ ಜೆ ಆರ್ ಡಿ ಟಾಟಾ ಅವರು ಟಾಟಾ ಏರ್ಲೈನ್ಸ್ ಅನ್ನು ಆರಂಭಿಸಿದ್ರು ಆ ಬಳಿಕ ಹತ್ತೊಂಬತ್ ನೂರ ಮೂರರಲ್ಲಿ ಅಂದಿನ ಸರ್ಕಾರ ಟಾಟಾ ಏರ್ಲೈನ್ಸ್ ಅನ್ನು ಸರ್ಕಾರೀಕರಣಗೊಳಿಸಿ ಏರ್ ಇಂಡಿಯಾ ಅಂತ ನಾಮಕರಣ ಮಾಡಿತ್ತು ಏರ್ ಇಂಡಿಯಾ ನಾಲ್ಕು ಸಾವಿರದ ನಾನ್ನೂರ ಎಂಬತ್ತು ದೇಶೀಯ ಹಾರಾಟ ಮತ್ತು ಎರಡು ಸಾವಿರದ ಏಳ್ನೂರ ಮೂವತ್ತೆಂಟು ಅಂತಾರಾಷ್ಟ್ರೀಯ ಹಾರಾಟವನ್ನು ಹೊಂದಿವೆ ಅತಿ ಹೆಚ್ಚು ಹಾರಾಟದ ಹೊರತಾಗಿಯೂ ಕೂಡ ಏರ್ ಇಂಡಿಯಾ ನಷ್ಟದಲ್ಲಿದೆ ಸುಮಾರು ನಲವತ್ತು ಸಾವಿರ ಕೋಟಿ ಸಾಲದ ಹೊರ ಇದೆ ಪ್ರತಿದಿನ ಏರ್ ಇಂಡಿಯಾ ಇಪ್ಪತ್ತೈದು ಕೋಟಿ ರೂಪಾಯಿ ನಷ್ಟ ಅನುಭವಿಸ್ತಾ ಇತ್ತು